ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇವತ್ತು ಪವಿತ್ರ ದಿನ ನಮಗೆಲ್ಲ ಭಾರತ ದೇಶದಲ್ಲಿರುವಂಥ ಪ್ರತಿಯೊಬ್ಬ ಮತದಾರರಿಗೆ ನಮ್ಮ ಹಕ್ಕನ್ನು ಚಲಾಯಿಸುವಂಥ ದಿನ ನಮಗೆ ಯಾರು ನಮ್ಮ ದೇಶವನ್ನು ಆಳ್ಬೇಕು ಅಂತ ತೀರ್ಮಾನ ಮಾಡುವಂಥ ದಿನ ಭಾಳ ದುರಂತ ಏನಂದರೆ ಶುಕ್ರವಾರ ದಿವಸ ಇವತ್ತು ಮತದಾನ ಆ ಮುಂದೆ ಶನಿವಾರ ಆದಿತ್ಯವಾರ ರಜೆ ಇದೆ ಊರಿಗೆ ಹೋಗ್ಬಿಟ್ರಾಯ್ತು ಒಂದು ಮತದಿಂದ ಏನು ವ್ಯತ್ಯಾಸ ಆಗುತ್ತೆ ಏನೂ ಆಗೋದಿಲ್ಲ ಅಂತ ಭಾಳಷ್ಟು ಜನ ಪರಿಭಾವಿಸಿರ್ತಾರೆ ತನ್ನ ಮೂಲಕ ಈ ದೇಶಕ್ಕೆ ದೊಡ್ಡ ಗಂಡಾಂತರಕಾರಿಯಾಗಿ ಪರಿಣಮಿಸ್ತಾರೆ ನಾವು ಭಾಷಣ ಮಾಡುವುದರಲ್ಲಿ ನಿಸ್ಸೀಮರು ದೇಶ ಹೇಗಿರಬೇಕು ಅಂತ ಉಪದೇಶ ಮಾಡುವಲ್ಲಿ ನಿಸ್ಸೀಮರು ನರೇಂದ್ರ ಮೋದಿ ಏನೇನು ಮಾಡಬೇಕು ಏನು ತಪ್ಪು ಮಾಡಿದ್ದಾರೆ ಅಂತ ಹೇಳುವುದರಲ್ಲಿ ನಿಸೀಮರು ನರೇಂದ್ರ ಮೋದಿ ಎಲ್ಲವನ್ನೂ ಬದಲಿಸಿ ಬಿಡಬೇಕು ಕ್ರಾಂತಿಕಾರಿಯಾಗಬೇಕು ಅಂತ ಆಶಿಸುವುದರಲ್ಲಿ ನಿಸೀಮರು ಆದರೆ ಮತ ಹಾಕುವುದರಲ್ಲಿ ಮಾತ್ರ ನಮ್ಮಂಥ ಶೋಭೇರಿಗಳು ಮತ್ತೊಬ್ಬರು ಇರಲಿಕ್ಕೆ ಸಾಧ್ಯವೇ ಇಲ್ಲ ಮೊದಲ ಹಂತದ ಮತದಾನವನ್ನು ನೋಡಿದ್ದೀರಿ ಎಷ್ಟು ನೀರಸವಾಗಿತ್ತು ಅಂತ ನಿಮಗೆಲ್ಲ ಗೊತ್ತಿದೆ ಯಾವಾಗ ಯಾವಾಗ ನೀರಸವಾಗಿ ಮತದಾನ ಆಗಿದೆಯೋ ಆವಾಗ ಯಾವ ರೀತಿಯ ಆಗಿದೆ ಈ ದೇಶದಲ್ಲಿ ಅನ್ನೋದು ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ಆದರೆ ಇವತ್ತು ನಾವು ಎದ್ದು ಮತ ಹಾಕಲಿಕ್ಕೆ ಹೋಗದೆ ಹೋದರೆ ಯಾವ ಸಿಯಾಲ್ಕೋಟ್ನಲ್ಲಿ ಆತಲ್ಲ ದೊಡ್ಡದಾದಂಥ ಪ್ರಮಾದ ಅದು ಇಲ್ಲಿಯೂ ಆದರೆ ಅಚ್ಚರಿ ಪಡಬೇಕಾಗಿಲ್ಲ ಮತ ಯಾರಿಗಾದರೂ ಮತ ಹಾಕಿ ಮತ ಹಾಕಬೇಕಾದ್ದು ಅನಿವಾರ್ಯ ಇಲ್ಲದೆ ಹೋದರೆ ಮತ ಹಾಕದೇ ಇರುವುದು ಅಪರಾಧ ಅಂತ ಮನಸ್ಥಿತಿಗೆ ನಾವು ಬರದೇ ಹೋದರೆ ಅದಕ್ಕಿಂತ ದೊಡ್ಡದಾದಂಥ ಆಪತ್ತು ದೇಶಕ್ಕೆ ಬೇರೆ ಯಾವುದು ಇರಲಿಕ್ಕೆ ಸಾಧ್ಯವಿಲ್ಲ ಇದು ದೇಶದ್ರೋಹ ಅಂತ ನಾನು ಪರಿಭಾವಿಸ್ತೇನೆ ಈ ದೇಶದಲ್ಲಿ ಯಾರು ಮತ ಹಾಕೋದಿಲ್ಲ ಅವರಿಗೆಲ್ಲ ಸವಲತ್ತುಗಳನ್ನು ಬಂದ್ ಮಾಡಬೇಕು ಅಂಥದ್ದೊಂದು ಕಾನೂನು ಬರಬೇಕು ಇಲ್ಲದೆ ಹೋದರೆ ನಾವು ಭಾಷಣ ಮಾಡುವುದರಲ್ಲಿ ನಿಸ್ಸೀಹರಾಗಿರುವವರು ಮತ ಹಾಕುವುದರಲ್ಲಿ ವಿಫಲರಾಗ್ತವೆ ತನ್ಮೂಲಕ ಯಾವ ಬದಲಾವಣೆ ಈ ದೇಶದಲ್ಲಿ ಆಗಬೇಕು ಅದು ಸಾಧ್ಯ ಆಗುವುದಿಲ್ಲ ಇದು ಮುಂದಿನ ಜನಾಂಗಕ್ಕೆ ನಾವು ಮಾಡುವಂಥ ಅತಿ ದೊಡ್ಡದಾದಂಥ ಅಪರಾಧ ಅಂತ ನಾನು ಪರಿಭಾವಿಸ್ತೇನೆ ಹಾಗಾದರೆ ಸಿಯಾಲ್ಕೋಟ್ನ ಘಟನೆ ಏನು ಕೋಟ್ ಎಲ್ಲಿದೆ ಪಂಜಾಬ್ದಲ್ಲಿದೆ ಯಾವ ಪಂಜಾಬ್ ಪಾಕಿಸ್ತಾನದ ಪಂಜಾಬ್ದಲ್ಲಿದೆ ಮಜಾನ್ ನೋಡ್ರಿ ಅದು ನಮಗೆ ಜಮ್ಮುವಿನಿಂದ ಕೇವಲ ನಲವತ್ತೆರಡು ಕಿಲೋಮೀಟ್ರ್ ದೂರದಲ್ಲಿದೆ ಭಾಳ ದೊಡ್ಡ ಇಂಡಸ್ಟ್ರಿಯಲ್ ಹಬ್ ಇವತ್ತು ಅತಿ ಹೆಚ್ಚು ಎಕ್ಸ್ಪೋರ್ಟ್ ಮಾಡುವಂಥ ದೊಡ್ಡದಂಥ ಜಿಲ್ಲೆ ಅದು ಸಿಯಾಲ್ಕೋಟ್ ಪಂಜಾಬ್ದಲ್ಲಿ ಪಾಕಿಸ್ತಾನದ ಪಂಜಾಬ್ದಲ್ಲಿ ಅದಕ್ಕೆ ಲಾಹೋರ್ದಿಂದ ನೂರ ಮೂವತ್ತೈದು ಕಿಲೋಮೀಟ್ರ್ ದೂರದಲ್ಲಿದೆ ನಮ್ಮ ಜಮ್ಮುದಿಂದ ಕೇವಲ ನಲವತ್ತೆರಡು ಕಿಲೋಮೀಟರ್ ದೂರದಲ್ಲಿದೆ ಭಾರತ ದೇಶ ವಿಭಜನೆ ಆಯಿತು ವಿಭಜನೆ ಆಗುವ ಸಂದರ್ಭದಲ್ಲಿ ಈ ಸಿಯಾಲ್ಕೋಟು ಭಾರತದಲ್ಲಿರಲಿ ಅಂತ ಆಶಿಸಿದವರು ಗೋಪಿನಾಥ್ ಬಾರ್ದೋಯ್ ಅಂತ ಒಬ್ಬ ಅಸ್ಸಾಮಿ ಸ್ವಾತಂತ್ರ್ಯ ಹೋರಾಟಗಾರ ಇದು ಸಿಯಾಲ್ಕೋಟು ಎರಡು ಲಕ್ಷ ಮೂವತ್ತೊಂದು ಸಾವಿರ ಹಿಂದೂಗಳಿದ್ದಂಥ ಪ್ರದೇಶ ಅದು ಹತ್ತೊಂಬತ್ತು ನಲವತ್ತಾರಕ್ಕೆ ಹೇಳ್ತಾ ಇರೋದು ನಾನು ಎರಡು ಲಕ್ಷ ಮೂವತ್ತೊಂದು ಸಾವಿರ ಹಿಂದೂಗಳಿದ್ದಂಥದ್ದು ಹೀಗಾಗಿ ಅದು ಭಾರತದ ಭಾಗವಾಗಲಿ ಅಂತ ಇವರು ಹೋರಾಟ ಮಾಡಿದಂಥದ್ದು ಅವಾಗ ಕೊನೆಗೆ ಏನಾಗುತ್ತೆ ಇದನ್ನು ಜನಮತ ಸಂಗ್ರಹಕ್ಕೆ ಹಾಕೋಣ ಯಾರಿಗೆ ಮತ ಜಾಸ್ತಿ ಬರುತ್ತೋ ಅವ್ರ ಕಡೆ ಇದನ್ನು ಆ ದೇಶಕ್ಕೆ ಅದನ್ನು ಸೇರಿಸೋಣ ಜನಮತ ಸಂಗ್ರಹ ಅಂತ ತೀರ್ಮಾನ ಆಯಿತು ಮತದಾನ ಹೇಗೆ ಆಗಬೇಕು ಅಂತ ತೀರ್ಮಾನ ಮಾಡಲಾಯಿತು ಯಾವ ದಿವಸ ಮತದಾನ ಇದೆ ಅವತ್ತು ಮುಸಲ್ಮಾನರು ಸಾಲುಗಟ್ಟಿ ಕೋಟ್ನಲ್ಲಿ ಬೆಳಗ್ಗೆಯಿಂದ ಮತದಾನ ಮಾಡಲಿಕ್ಕೆ ಶುರು ಮಾಡಿದ್ರು ನಮ್ಮ ಹಿಂದೂಗಳು ಏನು ಮಾಡಿದರು ನಮ್ಮ ಹಿಂದೂಗಳು ಏನು ಮಾಡಿದರು ಅಂತಂದರೆ ಆರಾಮ್ ಮಧ್ಯಾಹ್ನ ಊಟಗೀಟ ಮಾಡಿ ನಿಧಾನಕ್ಕೆ ಹೋಗೋಣ ಏನು ಅರ್ಜೆಂಟ್ ಇಲ್ವಲ್ಲ ಹೋದ್ರೆ ಅಂತ ಮಧ್ಯಾಹ್ನ ಮೇಲೆ ಹೋಗ್ತಾರೆ ಕೋಟ್ನ ಮತಗಟ್ಟೆಗಳಿಗೆ ಹೋಗ್ತಾರೆ ನೋಡಿ ದೊಡ್ಡ ಕ್ಯೂಗಳಿದ್ದಾವೆ ಭಾಳಷ್ಟು ಜನ ಮನೆಗೆ ವಾಪಸ್ ಹೋಗ್ಬಿಟ್ರಿ ಬಿಸಿಲಲ್ಲಿ ಕಾಯ್ಕೊಂಡು ಯಾವನ್ರಿ ಮತ ಹಾಕ್ತಾನೆ ಯಾಕೆ ಬೇಕಿದು ನಾವೇನು ನಾವು ಒಬ್ಬರು ಮತ ಹಾಕ್ತಿದ್ರಿ ಏನು ವ್ಯತ್ಯಾಸ ಆಗುತ್ತೆ ಪರವಾಗಿಲ್ಲ ಅಂತ ಮನೆಗೆ ಹೋದರು ಒಂದಷ್ಟು ಜನ ಕಾಯ್ಕೊಂಡಿದ್ರು ಕ್ಯೂ ಕಡಿಮೆ ಆಗಲಿ ಕ್ಯೂ ಕಡಿಮೆ ಆದಮೇಲೆ ಮತ ಹಾಕೊಂಬರೋಣ ಇಲ್ಲೆ ಕುಡ್ಕೊಂಬರೋಣ ಕಾಪಿ ಕುಡ್ಕೊಂಬರೋಣ ಅಂತ ಅತ್ಲ ಇತ್ಲ ಸುತ್ತಾಡ್ಕೊಂಡು ಹೋದರು ನೋಡಿದರೆ ಕ್ಯೂ ದೇ ಜಾಸ್ತಿ ಆಗ್ತಾನೆ ಹೋಯ್ತು ಅಂದ್ರೆ ಕಡಿಮೆ ಆಗಲಿಲ್ಲ ಯಾರು ಕಾಯ್ಕೊಂಡು ಕೂತಿದ್ರಲ್ಲ ಅವರು ಕೂಡ ಮತ ಹಾಕಲೇ ಇಲ್ಲ ಎರಡು ಲಕ್ಷ ಮೂವತ್ತೊಂದು ಸಾವಿರ ಹಿಂದೂಗಳಲ್ಲಿ ಒಂದು ಲಕ್ಷ ಜನ ಮತವನ್ನೇ ಹಾಕಲಿಲ್ಲ ಅವತ್ತಿನ ದಿವಸ ದುರಂತ ನೋಡ್ರಿ ಯಾವ ಇದನ್ನು ಹೇಳಲಿಕ್ಕೆ ನನ್ನ ಕಣ್ಣಲ್ಲಿ ನೀರು ಬರುತ್ತೆ ಇತ್ತು ಇಂಥ ಸ್ಥಿತಿಗೆ ನಾವು ಬಂದಿದ್ದೀವ ಅಂತ ಒಂದು ದೊಡ್ಡ ಇಂಡಸ್ಟ್ರಿಯಲ್ ಹಬ್ನ ಇವತ್ತು ಕಳ್ಕೊಳ್ಳಿಕ್ಕೆ ಅವತ್ತು ಯಾವನು ಈ ರೀತಿ ನೀರಸವಾಗಿ ಈ ದೇಶದ ಬಗ್ಗೆ ಕಳಕಳಿ ಇಲ್ಲದೆ ಮತ ಹಾಕ್ಲಿಕ್ಕೆ ಮ ಇದನ್ನ ಮಾಡಲಿಲ್ಲವೋ ಅವನಿಂದ ಇವತ್ತು ನಾವು ಸಿಯಾಲ್ ಕೋರ್ಟ್ ಕಳ್ಕೊಬೇಕು ಮತದಾನ ಆಗತ್ತೆ ಮತದಾನ ಮುಗಿಯತ್ತೆ ಮುಗಿದ ಮೇಲೆ ಜನಮತ ಸಂಗ್ರಹದಲ್ಲಿ ಐವತ್ತೈದು ಸಾವಿರ ಮತಗಳ ಅಂತರದಲ್ಲಿ ಮುಸಲ್ಮಾನರಿಗೆ ಪಾಕಿಸ್ತಾನಕ್ಕೆ ಇದು ಹೋಗಬೇಕು ಅಂತ ಫಲಿತಾಂಶ ಬರುತ್ತೆ ಎಂಥಾದ್ರೂ ಅಂತ ಒಂದು ಮತ ಅಂತ ಪ್ರತಿ ಪ್ರತಿಯೊಬ್ಬರು ಅಂದ್ಕೊಂಡಿರ್ತಾರೆ ನಂದು ಒಂದೇ ಮತ ಅಲ್ವಾ ಅದರಿಂದ ಏನಾಗುತ್ತೆ ಅಂತ ಇವತ್ತಿಗೂ ನೋಡಿ ಶಹರದ ನಗರದ ಮತದಾನದ ಸಂಖ್ಯೆ ಯಾವತ್ತೂ ಶೇಕಡಾವಾರು ಕಡಿಮೆ ಇರುತ್ತೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಲಿಕ್ಕೆ ಇವತ್ತಿಗೂ ಆಸಕ್ತಿಯಿಂದ ಮತ ಹಾಕೋರು ಯಾರಾದರೂ ಇದ್ದರೆ ಗ್ರಾಮೀಣ ಪ್ರದೇಶದವರು ಮತ ಹಾಕ್ತಾರೆ ಯಾರು ಓದ್ಕೊಂಡಿಲ್ಲ ನಿರಕ್ಷರ ಕುಕ್ಷಿಗಳಾಗಿದ್ದಾರೆ ಅವರು ಹೋಗಿ ಮತ ಹಾಕ್ತಾರೆ ಇದು ನನ್ನ ಹಕ್ಕು ಇದು ನನ್ನ ಅಧಿಕಾರ ನಾನು ಮಾಡಬೇಕು ಅಂತ ನಾವು ಸುಶಿಕ್ಷಿತರು ಮತ ಹಾಕ್ಲಿಕ್ಕೆ ಹೋಗೋದಿಲ್ಲ ಅದು ಹೇಳಿದ್ನಲ್ಲ ಎರಡು ಲಕ್ಷ ಮೂವತ್ತೊಂದು ಸಾವಿರ ಜನ ಹಿಂದೂಗಳಿದ್ರು ಅಂತ ಈಗ ಎಷ್ಟಿದ್ದಾರೆ ಹೇಳ್ತೀನಿ ಕೇಳ್ರಿ ಮುಂದೆ ಮಜಾ ಕೇಳಿ ಅಂಥ ದುರಂತ ಆಯಿತು ಅಲ್ಲಿ ಅಂದರೆ ಹತ್ತೊಂಬತ್ತು ನಲ್ವತ್ತಾರು ಆಗಸ್ಟ್ ಹದಿನಾರಕ್ಕೆ ಜಿನ್ನ ಕರೆ ಕೊಡ್ತಾನೆ ಆವಾಗ ಯಾವಾಗ ಜಿನ್ನ ಡೈರೆಕ್ಟ್ ಆ್ಯಕ್ಷನ್ ಕರೆ ಕೊಡ್ತಾನೆ ಆ ಸಂದರ್ಭದಲ್ಲಿ ಅಲ್ಲಿರುವಂಥ ಎಲ್ಲ ಹಿಂದೂಗಳ ಹೆಣ್ಮಕ್ಕಳ ಮೇಲೆ ಅತ್ಯಾಚಾರ ಮಾಡಲಾಗತ್ತೆ ಮಾನಭಂಗ ಮಾಡಲಾಗತ್ತೆ ಎತ್ಕೊಂಡು ಹೋಗ್ತಾರೆ ತಮ್ಮ ಮೂರುಗಳಿಗೆ ಹಿಂದೂಗಳ ಕಗ್ಗೊಲೆಯಾಗತ್ತೆ ನರಮೇಧ ನಡೆಯುತ್ತೆ ಮುಂದೆ ಜನಸಂಖ್ಯೆ ಎಷ್ಟು ಕಡಿಮೆ ಆಗುತ್ತೆ ಅಲ್ಲಿ ಅಂದರೆ ಮುಂದೆ ಹತ್ತೊಂಬತ್ತು ನೂರ ಐವತ್ತೊಂದರ ಸ ಹತ್ತೊಂಬತ್ತು ನೂರ ಐವತ್ತೊಂದರ ಸುಮಾರಿಗೆ ಹಿಂದೂಗಳ ಸಂಖ್ಯೆ ಕೇವಲ ಹತ್ತು ಸಾವಿರ ಜನ ಉಳಿತಾರೆ ಎಲ್ಲಿ ಎರಡು ಲಕ್ಷದ ಮೂವತ್ತೊಂದು ಸಾವಿರ ಎಲ್ಲಿ ಹತ್ತು ಸಾವಿರ ನಾನು ಹೇಳ್ತಾಯಿರೋ ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಎರಡು ಸಾವಿರದ ಹದಿನೇಳಕ್ಕೆ ಹತ್ತು ಸಾವಿರ ಇದ್ದದ್ದು ಎಷ್ಟಾಯಿತು ಅದಕ್ಕೆ ಕೇಳಬೇಕು ನೀವು ಕೇವಲ ಮತ್ತು ಕೇವಲ ಐದು ನೂರು ಜನ ಹಿಂದೂಗಳು ಉಳಿತಾರೆ ಸಿಯಾಲ್ ಐದು ನೂರು ಜನ ಈಗ ಎಷ್ಟಿರ್ಬೋದು ಬೆರಳಾಣಿಕೆಯಷ್ಟು ಇದಾರೋ ಇಲ್ಲೋ ಅನ್ನೋದ್ರ ಬಗ್ಗೆ ನನಗೆ ಅನುಮಾನ ಇದೆ ಸಿ ಅಲ್ಲಿ ಅಂದರೆ ನಮ್ಮ ಕಾಲ ಮೇಲೆ ನಾವೇ ಕಲ್ಲು ಹಾಕ್ಕೊಳ್ಳೋದು ಅಂತ ಏನಾದರೂ ಇದೆ ಅದಕ್ಕೆ ದಯವಿಟ್ಟು ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ ದಯವಿಟ್ಟು ಪ್ರತಿಯೊಬ್ಬರು ಮತದಾನ ಮಾಡಿ ಮತದಾನ ಮಾಡಿಸಿ ನಾವು ಮಾಡೋದಷ್ಟೇ ಅಲ್ಲ ಬೇರೆಯವ್ರಿಗೆ ಪ್ರೇರೇಪಣೆಯನ್ನು ಮಾಡಿ ಯಾರು ಹೋಗಿಲ್ಲ ಅವರಿಗೆ ನಮ್ಮ ಗಾಡಿ ಮೇಲೆ ಕರ್ಕೊಂಡೋಗಿ ಮತ ಹಾಕ್ಸೋಣ ಅವ್ರು ಯಾರಿಗಾರ ಮತ ಹಾಕಲಿ ಅವ್ರು ಹಕ್ಕೋದು ನಾವು ಇವ್ರಿಗೆ ಹಾಕಿ ಅಂತ ಹಠ ಮಾಡೋದು ಬೇಡ ಆದರೆ ಹೋಗಿ ಮತ ಹಾಕುವುದನ್ನು ಬಿಡಬೇಡಿ ಎಲ್ಲದೆ ಹೋದರೆ ಮತ್ತೊಂದು ಕೋಟ್ನಂಥ ದುರಂತ ಈ ದೇಶದಲ್ಲಿ ಸಂಭವಿಸಿದರೆ ಅಚ್ಚರಿ ಪಡಬೇಕಿಲ್ಲ ಅದು ಜನಮತ ಸಂಗ್ರಹವೇ ಆಗಬೇಕಾಗಿಲ್ಲ ಈ ದೇಶದಲ್ಲಿ ಬಹುಸಂಖ್ಯಾತರ ಮೇಲೆ ಯಾವ ರೀತಿ ದಬ್ಬಾಳಿಕೆ ಮಾಡಲಾಗ್ತಾಯಿದೆ ಪರೋಕ್ಷವಾಗಿ ಅಂತ ಪ್ರತಿ ದಿವಸ ಹೇಳ್ತಾ ಇದ್ದೀನಿ ನಾನು ಈಗಲೂ ನಾವು ನೋಡಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯಾಕೆ ಯಾವ ರೀತಿ ಮತದಾನ ಇತ್ತು ರಾಷ್ಟ್ರೀಯ ಮುದ್ದಾ ಇತ್ತು ಅವಾಗ ಬಾಲಾಕೋಟದಂಥ ಘಟನೆ ನಡೆದಿತ್ತು ಪುಲ್ವಾಮಾ ದಾಳಿಯಾಗಿತ್ತು ಆ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ರೊಚ್ಚು ಉಂಟಾಯಿತು ನಮ್ಮಲ್ಲಿ ಆ ಕಿಚ್ಚಿನಿಂದ ಮತದಾನ ಆಯಿತು ಮತ್ತು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಲಿಕ್ಕೆ ಸಾಧ್ಯ ಆಯಿತು ಇಷ್ಟೆಲ್ಲ ವಿಕಸಿತ ಭಾರತದ ಮುನ್ನುಡಿ ಹಾಡಲಿಕ್ಕೆ ಸಾಧ್ಯ ಆಯಿತು ಈ ಬಾರಿ ಕಟ್ಟಡ ಕಟ್ತೀನಿ ಬರೀ ಟ್ರೇಲರ್ ತೋರಿಸಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಕಟ್ಟಡ ಕಟ್ಟುವುದರಲ್ಲಿ ಅಳಿಲ ಸೇವೆ ನಮ್ದು ಇರಬೇಕಾ ನೀವು ಹೇಳಿ ದಯವಿಟ್ಟು ಮತದಾನ ಮಾಡಿ ನಮ್ಮ ಈ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮ್ಮ ರವೀಂದ್ರ ಜೋಶಿ ಅಂತ ಇನ್ನೊಂದು ವಾಹಿನಿ ಏನಿದೆ ಅದರ ಸಬ್ಸ್ಕ್ರಿಪ್ಷನ್ ಮಾಡಿ ಕೆಳಗಡೆ ಲಿಂಕ್ ಇದೆ ಲಿಂಕನ್ನು ಕ್ಲಿಕ್ ಮಾಡಿದರೆ ಸಬ್ಸ್ಕ್ರೈಬ್ ಬಟನ್ ಬರ್ತಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ